ಹೆಲೋ ಸ್ನೇಹಿತರೆ, ಇವತ್ತಿನ ಮೂವಿ ಎಕ್ಸ್ಪ್ಲನೇಷನ್ ದ ಬ್ರೈಡ್. ಇದು 2017 ರಿಲೀಸ್ ಆದ ರಷ್ಯನ್ ಸೈಕಲಾಜಿಕಲ್ ಥ್ರಿಲ್ಲರ್ ಮೂವಿ. ಈ ಮೂವಿಗೆ IMDB ಅವರು 4.6 ಔಟ್ ಆಫ್ 10 ರೇಟಿಂಗನ್ನು ನೀಡಿದ್ದಾರೆ. ನನ್ನ ಸಬ್ಸ್ಕ್ರೈಬರ್ ಒಬ್ಬರ ರಿಕ್ವೆಸ್ಟ್ ಮೇರೆಗೆ ಈ ವಿಡಿಯೋನ ಮಾಡ್ತಿದ್ದೀನಿ. ಮೂವಿ ನೋಡಿದ ಮೇಲೆ ಗೊತ್ತಾಯಿತು ಎಂಥ ಒಳ್ಳೆ ಮೂವಿನ ಇಷ್ಟು ದಿನ ಮಿಸ್ ಮಾಡ್ಕೊಂಡಿದ್ದೆ ಅಂತ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು. ವಿಡಿಯೋ ಎಂಡ್ ಆಗ್ತಿದ್ದಾಗೆ ನಿಮಗೂ ಕೂಡ ಒಂದೊಳ್ಳೆ ಕತೆ ಕೇಳಿದ ಅನುಭವ ಸಿಗ್ತದೆ. ಸೊ ತಡ ಮಾಡದೆ ಡೈರೆಕ್ಟಾಗಿ ವಿಡಿಯೋ ಕಡೆ ಹೋಗೋಣ. ಈ ಮೂವಿ ಒಂದು ರಿಚುವಲ್ನ ಇಂಟ್ರೊಡ್ಯೂಸ್ ಮಾಡೋದ್ರ ಮೂಲಕ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ರಿಚುವಲ್ ಅಂದರೆ ಹಾರರ್ ಎಕ್ಸ್ಪೆರಿಮೆಂಟ್ ಎಂದರ್ಥ. 1832 ಅಲ್ಲಿ ಕೆಮಿಸ್ಟ್ರಿ ಡಾಕ್ಟರ್ ಒಬ್ಬರು ಒಂದು ಎಕ್ಸ್ಪೆರಿಮೆಂಟ್ನ ಮಾಡ್ತಾರೆ. ಅವ್ರ ಪ್ರಕಾರ ಕ್ಯಾಮರದ ಲೆನ್ಸ್ ಏನಿದೆ ಅದು ಕೇವಲ ಮನುಷ್ಯರ ಆಕೃತಿನ ಕ್ಯಾಪ್ಚರ್ ಮಾಡಲ್ಲ, ಬದಲಾಗಿ ಮನುಷ್ಯನ ಆತ್ಮನ ಕೂಡ ಕ್ಯಾಪ್ಚರ್ ಮಾಡುತ್ತೆ ಅಂತ. ಹಾಗೆ ಸತ್ತವರ ಆತ್ಮನ ಬದುಕಿರುವವರ ಮನುಷ್ಯನ ದೇಹಕ್ಕೆ ವರ್ಗಾಯಿಸಬಹುದು ಅನ್ನೋ ಎಕ್ಸ್ಪೆರಿಮೆಂಟ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ್ಯಂಡ್ ಈ ಎಕ್ಸ್ಪೆರಿಮೆಂಟ್ಗೆ ಅಬ್ಸ್ಕಾರ್ ಅನ್ನೋ ಫ್ಲ್ಯಾಶ್ ಲೈಟ್ ಇರೋ ಕ್ಯಾಮರನ ಯೂಸ್ ಮಾಡ್ತಾರೆ. ಸುಮಾರು ವರ್ಷಗಳ ನಂತರ ಈ ಒಂದು ಎಕ್ಸ್ಪೆರಿಮೆಂಟ್ನ ವಿಕ್ಟರ್ ಹೆಸರಿನ ಫೋಟೋಗ್ರಾಫರ್ ಒಬ್ಬ ಟ್ರೈ ಮಾಡಲಿಕ್ಕೆ ಮುಂದಾಗ್ತಾನೆ. ಅವನ ಹೆಂಡತಿ ಮದುವೆಯಾದ ಕೆಲವು ದಿನಗಳ ಹಿಂದೆ ತೀರಿ ಹೋಗಿದ್ದಳು. ಅವಳ ದೇಹವನ್ನು ಮಣ್ಣು ಮಾಡದೆ ಎಕ್ಸ್ಪೆರಿಮೆಂಟ್ಗೋಸ್ಕರ ಹಾಗೆ ಇಟ್ಟಿರ್ತಾನೆ. ಅವಳಿಗೆ ಮದುವೆ ಹೆಣ್ಣಿನ ಥರ ಡ್ರೆಸ್ ಮಾಡಿ ಆ ಕ್ಯಾಮರದ ಮೂಲಕ ಫೋಟೋ ತೆಗಿತಾನೆ. ಆ್ಯಂಡ್ ಆ ಫೋಟೋನ ಯಾರಿಗೂ ಸಿಗದ ಪ್ಲೇಸಲ್ಲಿ ಇಟ್ಟಿರ್ತಾನೆ. ಅದಾದಮೇಲೆ ತನ್ನ ಹೆಂಡತಿ ಆತ್ಮವನ್ನು ಬೇರೊಂದು ದೇಹಕ್ಕೆ ಟ್ರಾನ್ಸ್ಫರ್ ಮಾಡಲಿಕ್ಕೋಸ್ಕರ ಊರಿಂದ ಒಬ್ಬ ವರ್ಜಿನ್ ಹುಡುಗಿನ ಕರೆದುಕೊಂಡು ಬರ್ತಾನೆ. ಅನಂತರ ರಿಚುವಲ್ ಪ್ರಕಾರ ಮೃತದೇಹದ ಯಾವುದಾದರೂ ಒಂದು ವಸ್ತುನ ಆ ಹುಡುಗಿ ಮೇಲೆ ಹಾಕಬೇಕಿತ್ತು. ಅದಕ್ಕೋಸ್ಕರ ವಿಕ್ಟರ್ ತನ್ನ ಹೆಂಡತಿಯ ಒಂದು ರಿಂಗನ್ನು ಆ ಹುಡುಗಿಗೆ ಹಾಕ್ತಾನೆ. ಅದಾದಮೇಲೆ ಆ ಎರಡು ದೇಹವನ್ನು ಶವಪೆಟ್ಟಿಗೆ ಹಾಕಿ ರಿಚುವಲ್ ಪ್ರಕಾರ ಇರೋ ಮಂತ್ರಗಳನ್ನು ಹೇಳಲಿಕ್ಕೆ ಶುರು ಮಾಡ್ತಾನೆ. ತಕ್ಷಣವೇ ಅವನ ಹೆಂಡತಿ ಆತ್ಮ ಆ ಹುಡುಗಿ ಮೇಲೆ ಬರ್ತದೆ. ನಂತರ ಆ ಫೋಟೋಗ್ರಾಫರ್ ತನ್ನ ಹೆಂಡತಿ ಆತ್ಮ ಇರೋ ಆ ಹುಡುಗಿ ಜೊತೆ ಸಂಸಾರ ಮಾಡಲು ಶುರು ಮಾಡ್ತಾನೆ. ಆ್ಯಂಡ್ ನೆಕ್ಸ್ಟ್ ಸೀನ್ ಚೇಂಜ್ ಆದಾಗ ಪ್ರೆಸೆಂಟ್ ಅಂದರೆ 2017 ಬರ್ತದೆ. ಇಲ್ಲಿ ನಮಗೆ ಆಗ ತಾನೇ ಮದುವೆಯಾದ ಒಬ್ಬ ಕಪಲ್ಸ್ನ ತೋರಿಸ್ತಾರೆ. ಅವರ ಹೆಸರು ಐವನ್ ಹಾಗೆ ನಾಸ್ಯ ಅಂತ. ಐವನ್ ತನ್ನ ಹೆಂಡತಿ ನಾಸ್ಯನ ಅವನ ಫ್ಯಾಮಿಲಿ ಹೋಮ್ಗೆ ಕರೆದುಕೊಂಡು ಹೋಗ್ತಾನೆ. ಹಾಗೆ ಅಲ್ಲಿರೋ ತನ್ನ ತಂಗಿ ಲೀಸಾ ಹಾಗೆ ಅವಳ ಇಬ್ಬರು ಮಕ್ಕಳನ್ನು ಇಂಟ್ರೊಡ್ಯೂಸ್ ಮಾಡ್ತಾನೆ. ಹಾಗೆ ಆ ಮನೆಯಲ್ಲಿ ಐವನ್ನ ಅಜ್ಜ ಕೂಡ ಇದ್ದಿರ್ತಾನೆ. ಮತ್ತೊಂದು ವಿಷಯ ಅಂದರೆ ಆ ಮನೆ ಬೇರೆ ಯಾವುದು ಅಲ್ಲ, ಸ್ಟಾರ್ಟಿಂಗಲ್ಲಿ ತೋರಿಸಿದ ಫೋಟೋಗ್ರಾಫರ್ ವಿಕ್ಟರ್ನ ಮನೆ. ಸೊ ವಿಕ್ಟರ್ ಮತ್ತು ಈ ಫ್ಯಾಮಿಲಿಗೆ ಸಂಬಂಧ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ನಂತರ ಲೀಸಾ ನಾಸ್ಯಾಗೆ ಮದರ್ ಹೆಸರಿನ ಮಹಿಳೆಯ ಒಂದು ರೆಡ್ ರಿಂಗ್ ಹಾಗೆ ಬ್ರೈಡ್ ಡ್ರೆಸ್ಸನ್ನು ಕೊಡ್ತಾಳೆ. ತನ್ನ ಫ್ಯಾಮಿಲಿ ಕಡೆಯಿಂದ ಗಿಫ್ಟ್ ಅಂತ ಹೇಳಿ ನೀಡ್ತಾಳೆ. ಆ್ಯಂಡ್ ಆ ರಿಂಗ್ ಬೇರೆ ಯಾವುದೂ ಅಲ್ಲ, ಮೂವಿ ಸ್ಟಾರ್ಟಿಂಗಲ್ಲಿ ತೋರಿಸಿದ ವಿಕ್ಟರ್ ಹೆಂಡತಿಯ ರಿಂಗ್. ಅದಲ್ಲದೆ ವಿಕ್ಟರ್ ಬೇರೆ ಯಾರೂ ಅಲ್ಲ, ಇದೇ ಮನೆಯವನು. ಈ ಫ್ಯಾಮಿಲಿಯವರು ವಿಕ್ಟರ್ನ ವಂಶಸ್ಥರು. ಮೂವಿ ಸ್ಟಾರ್ಟಿಂಗಲ್ಲಿ ವಿಕ್ಟರ್ ಮಾಡಿದ ಎಕ್ಸ್ಪೆರಿಮೆಂಟ್ ಫೇಲ್ ಆಗಿರ್ತದೆ. ಆ ಹುಡುಗಿಯ ಮೇಲೆ ಅವನ ಹೆಂಡತಿ ಆತ್ಮ ಬರದೆ ಬೇರೆ ಯಾವುದೋ ಕೆಟ್ಟ ಆತ್ಮ ಬಂದಿತ್ತು. ಆ ಕೆಟ್ಟ ಆತ್ಮ ವಿಕ್ಟರ್ನ ಬಲಿ ತೆಗೆದುಕೊಂಡಿತ್ತು. ಅನಂತರ ಆ ಕೆಟ್ಟ ಆತ್ಮ ಇದೇ ಮನೆಯಲ್ಲಿ ಇದ್ದು ಬಿಡ್ತದೆ. ಆ ಆತ್ಮ ವಿಕ್ಟರ್ ಮನೆಯವರಿಗೆ ಏನೂ ಕೂಡ ಮಾಡ್ತಿಲ್ಲ ಇತ್ತು. ಕಾರಣ ಆ ಮನೆಯವರು ಆತ್ಮಕ್ಕೆ ಆವಾಗವಾಗ ವರ್ಜಿನ್ ಹುಡುಗಿಯ ಬಲಿ ಕೊಡ್ತಿದ್ರು. ಆ್ಯಂಡ್ ಮೂವಿಲಿ ಆ ಕೆಟ್ಟ ಆತ್ಮದ ಹೆಸರು ಮದರ್ ಅಂತ ಹೇಳಲಾಗಿದೆ. ಸೊ ಈ ಮನೆಯವರು ನಾಸ್ಯನ ಆತ್ಮಕ್ಕೆ ಬಲಿ ಕೊಡಲು ಇಲ್ಲೇ ಉಳಿಸಿದ್ದರು. ಅದೇ ಕಾರಣಕ್ಕೆ ಬ್ರೈಡ್ ಡ್ರೆಸ್ ಆಗಿ ರಿಂಗನ್ನು ನೀಡಿರ್ತಾರೆ. ಆದರೆ ಇದ್ಯಾವುದು ಕೂಡ ನಾಸ್ಯಾಗೆ ತಿಳಿದಿರುವುದಿಲ್ಲ. ಅದಾದಮೇಲೆ ಮನೆಯಲ್ಲಿ ಮತ್ತೊಂದು ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಆಗ್ತದೆ. ಅದು ಆ ಮನೆಯ ಫ್ಯಾಮಿಲಿ ಡಾಕ್ಟರ್. ಆ ಮನೆಯ ಫ್ಯಾಮಿಲಿ ಡಾಕ್ಟರ್ ನಾಸ್ಯ ಹತ್ತಿರ ಬಂದು ನೀನು ವರ್ಜಿನ್ ಅಂತ ಕೇಳ್ತಾಳೆ. ಅದಕ್ಕೆ ಉತ್ತರವಾಗಿ ನಾಸ್ಯ ಹೌದು ಅಂತ ಹೇಳ್ತಾಳೆ. ಮನೆಗೆ ಬಂದ ದಿನದಿಂದ ನಾಸ್ಯ ಹಲವಾರು ಉಚಿತ ಸಂಗತಿಗಳನ್ನು ಫೇಸ್ ಮಾಡ್ತಾಳೆ. ಆ ಬ್ರೈಡ್ ರೂಪದಲ್ಲಿರೋ ಆತ್ಮನ ಆ ಮನೆಯಲ್ಲಿ ಹಲವಾರು ಬಾರಿ ನೋಡ್ತಾಳೆ. ಒಂದಿನ ಐವನ್ ತನ್ನ ತಂಗಿ ಲೀಸಾ ಜೊತೆ ಆರ್ಗ್ಯೂ ಮಾಡೋದನ್ನು ನಾಸ್ಯ ನೋಡ್ತಾಳೆ. ಲೀಸಾ ತನ್ನನ್ನು ಇದೇ ಮನೆಯಲ್ಲಿ ಇರಲಿಕ್ಕೋಸ್ಕರ ಐವನ್ ಜೊತೆ ಹೇಳ್ತಿರೋದನ್ನು ಕೇಳ್ತಾಳೆ. ಆದರೆ ಐವನ್ ಅದಕ್ಕೆ ಒಪ್ಪಿರುವುದಿಲ್ಲ. ಅದರ ಮರುದಿನ ಐವನ್ ರೂಮಲ್ಲಿ ಇರುವುದಿಲ್ಲ, ಅವನು ಕಾಣೆಯಾಗಿರ್ತಾನೆ. ಗಾಬರಿಗೊಂಡ ನಾಸ್ಯ ಈ ವಿಷಯನ ಲೀಸಾಗೆ ಹೇಳ್ತಾಳೆ. ಆಗ ಲೀಸಾ ತನ್ನ ಅಣ್ಣ ಫ್ರೆಂಡ್ಸ್ನ ಮೀಟ್ ಮಾಡಲಿಕ್ಕೋಸ್ಕರ ಸ್ವಲ್ಪ ದಿನಗಳ ಕಾಲ ಹೊರಗಡೆ ಹೋಗಿದ್ದನಂತ ಹೇಳ್ತಾಳೆ. ಆದರೆ ಆ ಮಾತನ್ನು ನಾಸ್ಯ ನಂಬಲ್ಲ. ಯಾಕಂದರೆ ಐವನ್ ಯಾವತ್ತೂ ತನಗೆ ಹೇಳದೆ ಹೋಗಲ್ಲ ಅನ್ನೋದು ಅವಳ ನಂಬಿಕೆ. ದಿನೇ ದಿನೇ ಹೋಗ್ತಿದ್ದಾಗೆ ಅವಳಿಗೆ ಹಲವಾರು ರೀತಿಯ ತೊಂದರೆಗಳು ಫೇಸ್ ಆಗ್ತದೆ. ಅವಳಿಗೆ ಈ ಕುಟುಂಬದವರ ಮೇಲೆ ಅನುಮಾನ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈ ನಡುವೆ ನಾಸ್ಯ ಆ ಮನೆಯ ಗೋಡೆ ಒಳಗೆ ಒಂದು ಸೀಕ್ರೆಟ್ ಮಾರ್ಗವನ್ನು ನೋಡ್ತಾಳೆ. ಅದರೊಳಗೆ ಹೋಗಿ ನೋಡಿದಾಗ ಅವಳಿಗೆ ಒಂದು ಫೋಟೋ ಸಿಗ್ತದೆ.
ಆ ಫೋಟೋ ಬೇರೆ ಯಾವುದೂ ಅಲ್ಲ, ಮೂವಿ ಸ್ಟಾರ್ಟಿಂಗಲ್ಲಿ ತೋರಿಸಿದ ಫೋಟೋಗ್ರಾಫರ್ ವಿಕ್ಟರ್ ತೆಗೆದ ಆ ಫೋಟೋ. ಅದನ್ನೇನು ಕೂಡ ಮಾಡದೆ ಅಲ್ಲೇ ಇಟ್ಟು ಬಿಡ್ತಾಳೆ. ಈ ಮನೆ ತುಂಬ ನಿಗೂಢವಾಗಿದೆ, ಇಲ್ಲಿರುವುದು ಬೇಡ ಅಂತ ಅಲ್ಲಿಂದ ಓಡಿ ಹೋಗಲು ನೋಡ್ತಾಳೆ. ಹಾಗೆ ಹೋಗುವಾಗ ಅವಳು ಮನೆ ಹೊರಗೆ ಫ್ಯಾಮಿಲಿ ಡಾಕ್ಟರ್ ದೀಪ ಹಿಡಿದು ಹತ್ತಿರ ಇರೋ ಇನ್ನೊಂದು ಮನೆಗೆ ಹೋಗುವುದನ್ನು ನೋಡ್ತಾಳೆ. ಹಾಗೆ ಅವರನ್ನು ಫಾಲೋ ಮಾಡ್ತಾಳೆ. ಆ್ಯಂಡ್ ಆ ಮನೆಯಲ್ಲಿ ಐವನ್ನ ಕೈಕಾಲು ಕಟ್ಟಿ ಕೂಡಿ ಹಾಕಿರೋದನ್ನು ನೋಡ್ತಾಳೆ. ನಾಸ್ಯನ ಈ ಮನೆಗೆ ಆತ್ಮಕ್ಕೆ ಬಲಿ ಕೊಡಲಿಕ್ಕೋಸ್ಕರ ಕರ್ಕೊಂಡು ಬಂದಿದ್ದಾರಂತ ಐವನ್ಗೆ ಗೊತ್ತಾಗಿರುತ್ತೆ. ಆ್ಯಂಡ್ ಅದಕ್ಕೆ ಅವನು ಒಪ್ಪದೇ ಇದ್ದಾಗ ಮನೆಯವರೆಲ್ಲರೂ ಸೇರಿ ಒಂದು ರೂಮಲ್ಲಿ ಅವನನ್ನು ಕೂಡಿ ಹಾಕಿರ್ತಾರೆ. ನಾಸ್ಯ ಕಿಟಕಿಯಿಂದ ನಿಂತು ನೋಡ್ತಿರೋದನ್ನು ಐವನ್ ಗಮನಿಸ್ತಾನೆ. ಇಲ್ಲಿಂದ ತಪ್ಪಿಸಿಕೊಂಡು ಹೋಗುವಂತ ಕಣ್ಣಲ್ಲೇ ಸನ್ನೆ ಮಾಡ್ತಾನೆ. ಅದನ್ನರಿತ ನಾಸ್ಯ ಅಲ್ಲಿಂದ ಓಡಿ ಹೋಗ್ತಾಳೆ. ಹಾಗೆ ಅವಸರದಲ್ಲಿ ಓಡಿ ಹೋಗುವಾಗ ಒಂದು ಹೊಂಡಕ್ಕೆ ಬೀಳ್ತಾಳೆ. ಅಲ್ಲಿಂದ ಅವಳನ್ನು ಕರೆದುಕೊಂಡು ಹೋಗಿ ಮತ್ತು ಬರುವ ಮದ್ದು ನೀಡಿ ಪ್ರಜ್ಞೆ ತಪ್ಪು ಹಾಗೆ ಆ ಮನೆಯವರು ಮಾಡ್ತಾರೆ. ಆ್ಯಂಡ್ ನಾಸ್ಯನ ಬಲಿ ಕೊಡಲಿಕ್ಕೋಸ್ಕರ ಎಲ್ಲ ಪ್ರಿಪರೇಷನನ್ನು ಮಾಡ್ತಾರೆ. ಆದರೆ ಅಷ್ಟೊತ್ತಿಗೆ ಐವನ್ ತಪ್ಪಿಸಿಕೊಂಡು ಬಂದು ನಾಸ್ಯನ ಕಾಪಾಡ್ತಾನೆ. ಆ್ಯಂಡ್ ತಕ್ಷಣವೇ ಕಾರ್ ಹತ್ತಿ ಇಬ್ಬರೂ ಅಲ್ಲಿಂದ ತಪ್ಪಿಸಿಕೊಂಡು ಹೋಗ್ತಾರೆ. ಕಾರಲ್ಲಿ ಹೋಗ್ತಿರುವಾಗ ಐವನ್ ನಾಸ್ಯಗೆ ಎಲ್ಲ ವಿಷಯನ ಡೀಪಾಗಿ ವಿವರಿಸ್ತಾನೆ. ಆ ಮದರ್ ಹೆಸರಿನ ಆತ್ಮ ನಮ್ಮ ಮನೆಯವ್ರನ್ನೆಲ್ಲ ಕಂಟ್ರೋಲಲ್ಲಿಟ್ಟಿದೆ. ಆ ಆತ್ಮದಿಂದ ನಮ್ಮ ಮನೆಯವರು ಪಾರಾಗಬೇಕಾದ್ರೆ ಯಾವಾಗಲೂ ಒಬ್ಬ ವರ್ಜಿನ್ ಹುಡುಗಿಯ ಬಲಿ ಕೊಡಲೇಬೇಕು, ಅದಕ್ಕೋಸ್ಕರನೇ ನಿನ್ನನ್ನು ಇಲ್ಲಿ ಕರೆಸಿದಂತ ಹೇಳ್ತಾನೆ. ಹಾಗೆ ಆತ್ಮನ ಶಾಶ್ವತವಾಗಿ ಮುಗಿಸ್ಬೇಕಂದ್ರೆ ಆ ಆತ್ಮದ ನೆಗೆಟಿವ್ ಫೋಟೋನ ನಾಶ ಮಾಡಬೇಕಂತ ಹೇಳ್ತಾನೆ. ಆದರೆ ಆ ಫೋಟೋ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ನಾಸ್ಯಾಗೆ ಆ ಫೋಟೋ ನೋಡಿದ ನೆನಪಾಗುತ್ತೆ. ಆ ವಿಷಯ ಹೇಳೋಷ್ಟರಲ್ಲಿ ಕಾರ್ ಆಕ್ಸಿಡೆಂಟ್ಗೆ ಒಳಗಾಗ್ತದೆ. ಐವನಲ್ಲೇ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಅಲ್ಲಿಂದ ಬಂದು ನಾಸ್ಯನ ರೀಚಲ್ ಪರ್ಫಾರ್ಮ್ ಮಾಡಲಿಕ್ಕೋಸ್ಕರ ಐವನ್ನ ಮನೆಯವ್ರು ಬಂದು ಎಳ್ದುಕೊಂಡು ಹೋಗ್ತಾರೆ. ಆ್ಯಂಡ್ ಅವಳನ್ನು ಒಂದು ಶವಪೆಟ್ಟಿಗೆಯಲ್ಲಿ ಕೂಡಿ ಹಾಕಿ ರಿಚುವಲ್ ಪ್ರಕಾರ ಇರುವ ಮಂತ್ರಗಳನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ. ತಕ್ಷಣವೇ ಆ ಆತ್ಮ ನಾಸ್ಯ ಮೇಲೆ ಬರ್ತದೆ. ಆ್ಯಂಡ್ ಆ ಆತ್ಮ ಒಂದು ಮಾತು ಹೇಳ್ತದೆ, ಅದೇನಂದರೆ ಈ ಹುಡುಗಿ ವರ್ಜಿನ್ ಅಲ್ಲ ಅಂತ. ಹಾಗೆ ಹೇಳ್ತಾ ಮನೆಯವರೆಲ್ಲರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡ್ತದೆ. ಮೊದಲು ಆ ಮನೆಯ ಫ್ಯಾಮಿಲಿ ಡಾಕ್ಟರ್ನ ಸಾಯಿಸ್ತದೆ. ಈಚೆಕಡೆ ಕಾರ್ ಒಳಗಿದ್ದ ಐವನ್ಗೆ ಪ್ರಜ್ಞೆ ಬಂದು ನಾಸ್ಯನ ಕಾಪಾಡಲಿಕ್ಕೋಸ್ಕರ ಮನೆಗೆ ಬರ್ತಾನೆ. ನಾಸ್ಯ, ಲೀಸಾ ಹಾಗೆ ಇಬ್ಬರು ಮಕ್ಕಳು ಆ ಗೋಷ್ಠಿಯಿಂದ ತಪ್ಪಿಸಿಕೊಂಡು ಮನೆ ಗೋಡೆ ಒಳಗಿರೋ ಸೀಕ್ರೆಟ್ ಮಾರ್ಗದೊಳಗೆ ಹೋಗ್ತಾರೆ. ಆ್ಯಂಡ್ ಅಲ್ಲಿ ನಾಸ್ಯ ಆ ಬ್ರೈಟ್ ಫೋಟೋನ ಕಲೆಕ್ಟ್ ಮಾಡ್ತಾಳೆ. ಅಷ್ಟರಲ್ಲಿ ಆ ಗೋಸ್ಟ್ ಅಲ್ಲಿಗೆ ಬಂದು ನಾಸ್ಯ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡ್ತದೆ. ನಾಸ್ಯ ಹತ್ತಿರ ಇರೋ ರೆಡ್ ರಿಂಗ್ ಕಾರಣದಿಂದ ಗೋಸ್ಟ್ ಅವಳ ಮೇಲೆ ಅಟ್ಯಾಕ್ ಮಾಡ್ತಿದೆ ಅಂತ ಎಣಿಸಿ ಲೀಸಾ ಆ ರಿಂಗನ್ನು ತಾನು ತಗೊಳ್ತಾಳೆ. ತಕ್ಷಣವೇ ಆ ಗೋಸ್ಟ್ ಲೀಸಾನ ದೇಹವನ್ನು ಸೇರಿಕೊಳ್ತದೆ. ಹಾಗೆ ನಾಸ್ಯ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಹೋಗ್ತದೆ. ಅಲ್ಲೇ ಹತ್ತಿರ ಇದ್ದ ಲೀಸಾನ ಮಕ್ಕಳು ಅಮ್ಮ ಅಂತ ಕರೀತಾರೆ. ಆ್ಯಂಡ್ ಸ್ವಲ್ಪ ಕ್ಷಣ ಲೀಸಾ ವಾಸ್ತವಕ್ಕೆ ಬಂದು ತನ್ನ ಮಕ್ಕಳ ಪ್ರಾಣವನ್ನು ಉಳಿಸ್ಲಿಕ್ಕೋಸ್ಕರ ತನಗೆ ತಾನು ಬೆಂಕಿ ಹಚ್ಕೊಂಡು ಆ ಗೋಸ್ಟ್ನ ಸಾಯಿಸೋದಲ್ಲದೆ ತನ್ನನ್ನು ತಾನು ಸಾಯಿಸ್ಕೊಳ್ತಾಳೆ. ಆ್ಯಂಡ್ ಸಾಯೋ ಮುಂಚೆ ನಾಸ್ಯ ಹತ್ತಿರ ತನ್ನ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಂತ ಹೇಳಿ ಸಾಯ್ತಾಳೆ. ಐವನಾಗಿ ನಾಸ್ಯ ಆ ಇಬ್ಬರು ಮಕ್ಕಳನ್ನು ಕರ್ಕೊಂಡು ಆ ಮನೆಯಿಂದ ದೂರ ಹೋಗ್ತಾರೆ. ಇದಾದ ಸ್ವಲ್ಪ ವರ್ಷದ ನಂತರ ಮತ್ತೊಂದು ಫ್ಯಾಮಿಲಿ ಆ ಮನೇಲಿರಲಿಕ್ಕೆ ಬರ್ತಾರೆ. ಅವರು ಆ ಮನೆಯನ್ನು ನೋಡುವಾಗ ಆ ಮನೆ ಗೋಡೆ ಒಳಗೆ ಒಂದು ಸೀಕ್ರೆಟ್ ಮಾರ್ಗನ ಇಣುಕಿ ನೋಡ್ತಾರೆ. ಆ್ಯಂಡ್ ಇಲ್ಲಿಗೆ ಮೂವಿ ಎಂಡ್ ಆಗ್ತದೆ. ಸೀರಿಯಸ್ಲಿ ಇಟ್ಸ್ ಅ ಮೈಂಡ್ ಬ್ಲೋಯಿಂಗ್ ಮೂವಿ ಅಂತಲೇ ಹೇಳ್ಬೋದು. ಈ ಮೂವಿ ಕತೆ ಕೇಳೋದಕ್ಕಿಂತ ನೋಡೋದ್ರಲ್ಲಿ ಜಾಸ್ತಿ ಮಜಾ ಇದೆ. ನೀವು ಕೂಡ ನೋಡಿ ಅಂತ ಹೈಲಿ ರೆಕಮೆಂಡ್ ಮಾಡ್ತಿದ್ದೀನಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.